ಚಿಲುಮೆ ಸಂಸ್ಥೆಯಿಂದ ಅಕ್ರಮವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಜೊತೆಗೆ ಮಾಹಿತಿ ಸಂಗ್ರಹ ಯಾರಿಂದ ಯಾರಿಗೆ ಓಟ್ ಹಾಕ್ತೀರಿ ಯಾವ ಪಕ್ಷಕ್ಕೆ ನೀವು ಮತದಾನ ಮಾಡ್ತೀರಿ ಎನ್ನುವ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿದ ವಿಚಾರ ಇದೆಯಲ್ಲ ಇದು ಕೇವಲ ರಾಜ್ಯ ಮಟ್ಟಕ್ಕೆ ಮಾತ್ರವಲ್ಲ ಕೇಂದ್ರ ಮಟ್ಟಕ್ಕೂ ಕೂಡ ಅಂದ್ರೆ ರಾಷ್ಟ್ರ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗುವ ಚಿಂತನೆಯನ್ನು ಕಾಂಗ್ರೆಸ್ ಹೊಂದಿದೆ ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಇದ್ದಾರೆ ದೂರು ಕೊಡಲಿಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ದೆಹಲಿಯ ಕೇಂದ್ರ ಚುನಾವಣಾ ಆಯೋಗಕ್ಕೆ ಡಿಕೆ ಶಿವಕುಮಾರ್ ಈಗ ದೂರು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅದರ ಮೂಲಕ ರಾಜ್ಯ ಮಟ್ಟದಲ್ಲಿ ಭಾರಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದಂತ ಪ್ರಕರಣ ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡಲಿದೆ ಚಿಲುಮೆ ಸಂಸ್ಥೆಯಿಂದ ಅಕ್ರಮವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಹಿತಿ ಸಂಗ್ರಹ ವಿಚಾರ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಡುತ್ತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೆಲವೇ ನಿಮಿಷಗಳಲ್ಲಿ कई नायक भेटी को दूर सल्ता राज्य चुनाव आयोग के आलि दूर सल सद्य देहलियल कांग्रेस नायक केंद्र चुनाव आयोग के दूर सल्ता चिलुमे संस्थे एवेल रीतिया अक्रम हिंदे यार कर्नाटक राज्य बीजेपी चिलुमे यी दुरुपयोग इन केवल ಬೆಂಗಳೂರಿನಲ್ಲಿ ಮಾತ್ರವಲ್ಲ ವಿವಿಧ ಜಿಲ್ಲೆಗಳಲ್ಲಿಯೂ ಕೂಡ ನಡೆದಿರುವಂತ ಸಾಧ್ಯತೆ ಇದೆ ಬೆಂಗಳೂರು ನಗರ ಮಾತ್ರವಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಡೆದಿರುವಂತ ಸಾಧ್ಯತೆ ಇದೆ ಇದೇ ರೀತಿ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಥದ್ದೇ ಚುನಾವಣಾ ಅಕ್ರಮ ನಡೆದಿರುವಂತ ಸಾಧ್ಯತೆ ಇದೆ ಮತದಾರರ ಪಟ್ಟಿಯ ಅಕ್ರಮ ನಡೆದಿರುವಂತ ಸಾಧ್ಯತೆ ಇದೆ ಹೀಗಾಗಿ ಕರ್ನಾಟಕವನ್ನ ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಕರ್ನಾಟಕವನ್ನ ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮತದಾರರ ಪಟ್ಟಿಯ ಮಾಹಿತಿ ಸಂಗ್ರಹ ಮತದಾರರ ಪಟ್ಟಿಯ ಸೇರ್ಪಡೆ ಮತ್ತು ಅಳಿಸುವಿಕೆ ಎಲ್ಲವನ್ನೂ ಕೂಡ ಖುದ್ದು ಪರಿಶೀಲಿಸಬೇಕು ಕೇಂದ್ರ ಚುನಾವಣಾ ಆಯೋಗ ಅನ್ನೋದು ಕಾಂಗ್ರೆಸ್ನ ಇಂಗಿತ ಆಗಿದೆ ಹೀಗಾಗಿ ಕಾಂಗ್ರೆಸ್ನ ಮುಖಂಡರುಗಳು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅದರ ಮೂಲಕ ರಾಜ್ಯ ಮಟ್ಟದಲ್ಲಿ ಭಾರಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಸಿದಂತ ಪ್ರಕರಣ ಈಗ ದೆಹಲಿಯಲ್ಲೂ ಕೂಡ ಸದ್ದು ಮಾಡುತ್ತೆ ಕೇಂದ್ರದ ಬಿಜೆಪಿ ನಾಯಕರ ವಿರುದ್ಧ ಜೊತೆಗೆ ಕೇಂದ್ರದ ಕಾಂಗ್ರೆಸ್ ನಾಯಕರು ಈಗ ಮುಗಿಬೀಳಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ಎರಡು ಕಾರಣದಿಂದ ದೆಹಲಿಗೆ ತೆರಳಿದ್ದಾರೆ ಒಂದು ಕೋರ್ಟ್ಗೂ ಕೂಡ ಹಾಜರಾಗಬೇಕಾಗಿತ್ತು ಅದರ ಜೊತೆ ಈ ವಿಚಾರವನ್ನು ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸುವ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ ಇನ್ನೊಂದು ಕಡೆ ನಮ್ಮ ರಾಜ್ಯದಲ್ಲೂ ಕೂಡ ಈಗ ಜೆಡಿಎಸ್ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ ಆಪ್ ಕೂಡ ಇದರ ವಿರುದ್ಧ ಹೋರಾಟ ಮಾಡಿದೆ ಸೋ ಈಗ ಇದು ಎಲ್ಲರ ವಿಷಯವೂ ಕೂಡ ಆಗಿದೆ ಕೇವಲ ಕಾಂಗ್ರೆಸ್ ಮಾತ್ರವಲ್ಲ ಬಿಜೆಪಿ ಚಿಲುಮೆ ಸಂಸ್ಥೆಯನ್ನು ದುರುಪಯೋಗ ಮಾಡಿಕೊಂಡಿರುವ ಪ್ರಕರಣ ಈಗ ದೊಡ್ಡ ಚುನಾವಣಾ ಅಸ್ತ್ರವಾಗಿ ವಿಪಕ್ಷಗಳಿಗೂ ಕೂಡ ನೆರವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಸದ್ದು ಮಾಡಿದ್ದಂಥ ಪ್ರಕರಣ ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ದೂರನ್ನು ಕೂಡ ಸಲ್ಲಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಯಾವ ಮಟ್ಟದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಜೊತೆಗೆ ದೆಹಲಿ ರಾಷ್ಟ್ರ ರಾಜಕಾರಣದಲ್ಲಿ ಇದರ ಇಂಪ್ಯಾಕ್ಟ್ ಇರಲಿದೆ ಅಂತ ಹೇಳಿ ದಶತ್ ಚಿಲುಮೆ ಸಂಸ್ಥೆ ಅಕ್ರಮ ಡಾಟಾ ಸಂಗ್ರಹ ಪ್ರಕರಣ ಏನಿದೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಇವತ್ತು ಕಾಂಗ್ರೆಸ್ ನಾಯಕರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ನಿಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ಭೇಟಿಯನ್ನ ಕೊಟ್ಟು ಚುನಾವಣಾ ಆಯುಕ್ತರಿಗೆ ಇವತ್ತು ದೂರನ್ನ ಸಲ್ಲಿಸಲಿದೆ ಏಕೆಂದ್ರೆ ಇದು ಕೇವಲ ರಾಜಕೀಯ ಪಕ್ಷಗಳಿಗೆ ಅಲ್ಲ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಇದು ಅನ್ವಯ ಆಗತ್ತೆ ಹಾಗೆ ಮತದಾರರು ಕೂಡ ಜಾಗೃತರಾಗ್ಬೇಕಾಗತ್ತೆ ಧ್ವನಿಯನ್ನ ಎತ್ತಬೇಕಾಗತ್ತೆ ಇದು ಯಾವುದೋ ಒಂದು ಪಕ್ಷ ಅಥವಾ ಅವ್ರಿಗೆ ಸೇರಿದ್ದು ಅನ್ನುವಂತ ನಿಟ್ಟಿನಲ್ಲಿ ಸುಮ್ನೆ ಬಿಡೋದಕ್ಕಾಗೋದಿಲ್ಲ ಯಾಕಂದ್ರೆ ನಮ್ಮ ಹಕ್ಕನ್ನೇ ಇವತ್ತು ಕಸಿಯುವಂತ ಪ್ರಯತ್ನ ಮಾಡಿದ್ರೆ ನಮ್ಮ ಆಸೆ ಆಕಾಂಕ್ಷೆಗಳಿಗೂ ಕೂಡ ಅಲ್ಲಿ ಮಳೆ ಬಿದ್ದಂತೆ ಈಗ ಯಾರೋ ಉತ್ತಮ ಅಭ್ಯರ್ಥಿಯನ್ನ ನಾವು ಗೆಲ್ಲಿಸ್ಬೇಕು ಉತ್ತಮ ಸರ್ಕಾರವನ್ನ ತರಬೇಕು ಅದಕ್ಕೆ ನಾವು ಮತವನ್ನ ಚಲಾಯಿಸಬೇಕು ಅನ್ನುವಂಥದ್ದು ಉದ್ದೇಶಗಳಿರುತ್ತೆ ಯಾಕಂದ್ರೆ ಒಳ್ಳೆಯ ಸರ್ಕಾರ ಬಂದ್ರೆ ನಮ್ಮ ಅಭಿವೃದ್ಧಿ ಆಗತ್ತೆ ನಮಗೂ ಕೂಡ ಸೌಲಭ್ಯಗಳಿರ್ತಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಮುಂದೆ ಬರಬಹುದು ಅನ್ನುವಂತ ಒಂದು ನಿರೀಕ್ಷೆಗಳಿರುತ್ತೆ ಇವನು ಮತದಾನದ ಹಕ್ಕನ್ನೇ ಕಸಿದ್ಬಿಟ್ರೆ ಅವನು ಮತ ಯಾರಿಗೆ ಚಲಾಯಿಸೋದಕ್ಕೆ ಅವಕಾಶ ಇರುತ್ತೆ ಮತದಾನ ಕೇಂದ್ರಕ್ಕೆ ಒಳಗಡೆ ಎಂಟ್ರಿ ಇಲ್ಲ ಅಂದ್ರೆ ನಿಮ್ಮ ವೋಟರ್ ಐಡಿ ಇಲ್ಲ ಅಂತ ಹೇಳಿ ಮತದಾನ ಕೇಂದ್ರಕ್ಕೆ ಮಧ್ಯದ ಕೇಂದ್ರವನ್ನ ಪ್ರವೇಶ ಮಾಡೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ ವ್ಯಕ್ತಿಗೆ
ಸೊ ಅಂತಹ ಒಂದು ಪ್ರಕರಣ ಇದಾಗಿರೋದ್ರಿಂದ ಎಲ್ಲರೂ ಕೂಡ ಧ್ವನಿಯನ್ನ ಎತ್ತಬೇಕಾಗುತ್ತೆ ಮತ್ತೆ ಇವತ್ತು ಸಬೂಬುಗಳನ್ನು ಹೇಳಿಕೊಂಡು ನೀವು ಅವರ ಮೇಲೆ ಇವರ ಮೇಲೆ ಆರೋಪಗಳನ್ನು ಮಾಡೋದ್ರೆ ಸಾಧ್ಯ ಇಲ್ಲ ಯಾಕೆಂದ್ರೆ ಮತದಾನದ ಹಕ್ಕನ್ನ ಇವತ್ತು ಪ್ರತಿಯೊಬ್ಬರ ಒಂದು ಹಕ್ಕನ್ನ ನೀವು ಕಿತ್ತುಕೊಳ್ತಾ ಇದ್ದೀರಿ ಹಾಗಾಗಿ ಇದರ ಬಗ್ಗೆ ಗಂಭೀರವಾಗಿ ತನಿಖೆ ಆಗಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಇವತ್ತು ಕೇಂದ್ರ ಚುನಾವಣಾ ಆಯುಕ್ತರಿಗೆ ದೂರನ್ನು ಸಲ್ಲಿಸ್ತಾ ಇದೆ ದೂರಿನ ಮೂಲಕ ಒಂದು ಕಿಲುಮೇಲ್ ಸಂಸ್ಥೆಯ ವಿರುದ್ಧ ಕ್ರಿಮಿನಲ್ ಕೇಸ್ ಅನ್ನು ದಾಖಲು ಮಾಡಬೇಕು ಮತ್ತೆ ಪ್ರಸ್ತುತ ಅವರಿಗೆ ಅಡದ ಮೂಲ ಯಾರು ಇದಕ್ಕೆ ಯಾರು ಕಾರಣ ಅದು ಪತ್ತೆ ಹಚ್ಚಬೇಕು ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಬೇಕು ಅನ್ನುವಂತದ್ದು ಇವತ್ತಿನ ಕಾಂಗ್ರೆಸ್ ನಾಯಕರ ದೂರಿನಲ್ಲಿ ಆಗ್ರಹವನ್ನ ಮಾಡುವಂತದ್ದು ಸೊ ಹಾಗಾಗಿ ಇದು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗ ಸದ್ದು ಮಾಡ್ತಾ ಇದೆ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ ಯಾಕೆಂದ್ರೆ ಸರ್ಕಾರ ಕೂಡ ಒಂದು ಕಡೆ ಸಮರ್ಥನೆ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ಅವರ ಸರ್ಕಾರದಲ್ಲಾಗಿರ್ಲಿಲ್ವಾ ಇವರ ಸರ್ಕಾರದಲ್ಲಾಗಿರ್ಲಿಲ್ವಾ ಅನ್ನುವಂತ ಒಂದು ಲಘುವಾದಂತ ಹೇಳಿಕೆಗಳನ್ನ ಇವತ್ತು ನಾಯಕರು ಕೂಡ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಹಿಂದೆ ಆ ಸರ್ಕಾರದಲ್ಲಿ ಆಗಿತ್ತು ಅಂದ್ರೆ ನೀವು ಆಗ ಪ್ರತಿಪಕ್ಷ ಸ್ಥಾನದಲ್ಲಿದ್ರಿ ಆಗ ನೀವೇನ್ ಮಾಡ್ತಾ ಇದ್ರಿ ಧ್ವನಿಯನ್ನ ಎತ್ತಬೇಕಾಯಿತು ಪ್ರತಿಪಕ್ಷಗಳು ಯಾವಾಗ್ಲೂ ಕೂಡ ಸರ್ಕಾರದ ವೈಫಲ್ಯಗಳು ಸರ್ಕಾರದ ಲೋಪದೋಷಗಳನ್ನ ಹೆಚ್ಚಿ ಹಿಡಿಯುವಂತ ಒಂದು ಕೆಲಸ ಅವ್ರು ಮಾಡ್ಬೇಕಾಗತ್ತೆ ನೀವು ಆ ತಪ್ಪು ಒಪ್ಪುಗಳನ್ನ ನೀವು ಎತ್ತಿಡದೆ ಹೋದ್ರೆ ಸರ್ಕಾರ ಯಾವ್ದಿರುತ್ತೆ ಅವರು ಆಡಿದ್ದೆ ಆಟ ಆಗತ್ತೆ ಹಾಗಾಗಿ ಜನರಿಗೆ ಅದು ಸಮಸ್ಯೆ ಆಗತ್ತೆ ಸೊ ಇಲ್ಲಿ ಆ ಪ್ರಭುಗಳನ್ನ ಹೇಳೋದನ್ನ ನೀವು ಅವ್ರು ಮಾಡಿರ್ಲಿಲ್ವಾ ಕಾಂಗ್ರೆಸ್ನವ್ರು ಮಾಡಿರ್ಲಿಲ್ವಾ ಅನ್ನುವಂತ ಆ ಹೇಳಿಕೆಗಳನ್ನ ಕೊಡೋದಕ್ಕಿನ್ನ ಇಲ್ಲಪ್ಪ ಮುಂದೊಂದು ದಿನ ಇದು ತುಂಬ ಮಾರಕ ಆಗಬಹುದು ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ ಬರಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗತ್ತೆ ದಶರಥ್ ಎಸ್ ಇದರ ಜೊತೆಗೆ ರಾಜ್ಯದಲ್ಲಿ ಮಾತ್ರವಲ್ಲ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಮಾತ್ರವಲ್ಲ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಇದು ನಡೆದಿರುವಂತ ಸಾಧ್ಯತೆ ಇದೆ ಹಾಗೆ ಇದೇ ರೀತಿ ಚುನಾವಣಾ ಸಂದರ್ಭದಲ್ಲಿ ಅಥವಾ ಚುನಾವಣಾ ವೆಚ್ಚ ಕಡಿಮೆ ಮಾಡ್ತೀವಿ ಸುಲಭವಾಗಿ ನೀವು ಎಲೆಕ್ಷನ್ ಗೆಲ್ಲಬಹುದು ಹೀಗೆ ಹಾಗೆ ಅಂತೇಳಿ ಪುಸಲಾಯಿಸುವಂಥ ಚಿಲುಮೆ ಕೇವಲ ಒಂದು ಉದಾಹರಣೆ ಈ ರೀತಿಯ ಸಂಸ್ಥೆಗಳು ಬೇರೆ ರಾಜ್ಯದಲ್ಲೂ ಕೂಡ ಇರಲಿಕ್ಕೆ ಸಾಧ್ಯವಿದೆ ಅಲ್ಲಿಯೂ ಕೂಡ ತನಿಖೆ ಆಗಲಿ ಅನ್ನೋದು ಕಾಂಗ್ರೆಸ್ನ ಒಂದು ರೀತಿಯ ಒತ್ತಾಸೆ ಅಂತ ಕಾಣಿಸುತ್ತೆ ಚಿಲುಮೆ ಸಂಸ್ಥೆಯ ಮೇಲೆ ಗಂಭೀರವಾದಂತಹ ಗುರುತರವಾದಂತಹ ಆರೋಪಗಳು ಈಗ ಎದುರಾಗಿದೆ ಈಗಾಗಲೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಾಲ್ವರನ್ನ ವಶಕ್ಕೆ ಪಡಲಾಗಿದೆ ಹಾಗೆ ಸಂಸ್ಥೆಯ ಮಾಲೀಕರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ವಿಚಾರಣೆಗೆ ಗುರಿಪಡಿಸಲಾಗಿದೆ ಆದ್ರೆ ಅದರ ಹಿಂದಿರುವಂತವ್ರು ಯಾರು ಅನ್ನುವಂಥದ್ದು ಇನ್ನೂ ಪತ್ತೆ ಹಚ್ಚುವಂತ ಒಂದು ಪ್ರಯತ್ನ ಮಾಡ್ಬೇಕಲ್ಲ ಯಾಕೆಂದ್ರೆ ಅಲ್ಲಿ ಸಚಿವರ ಲೆಟರ್ ಹೆಡ್ಗಳು ಚೆಕ್ಗಳು ಸಿಕ್ಕಿದೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಇದೆ ಹಾಗಾಗಿ ಅವು ಹೇಗೆ ಬಂದ್ವು ಅಲ್ಲಿ ಅವರಿಗೂ ಸಂಸ್ಥೆಗೂ ಇರುವಂತಹ ಸಂಬಂಧಗಳೇನು ಇದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಲ್ಲ ಯಾಕೆಂದ್ರೆ ತಪ್ಪು ಯಾರು ಮಾಡಿದ್ರು ಕೂಡ ಅದು ತಪ್ಪೆ ಮತ್ತೊಂದು ಕಡೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇದು ಸಚ್ ಆಗ್ತಾ ಇದೆ ಕೇವಲ ಒಂದು ಸಂಸ್ಥೆ ಅಲ್ಲ ಇದರ ಜೊತೆ ಬೇರೆ ಬೇರೆ ಸಂಸ್ಥೆಗಳು ಕೂಡ ಈ ರೀತಿಯಾಗಿ ಡಾಟಾ ಸಂಗ್ರಹ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರಬಹುದು ಬೇರೆ ರಾಜ್ಯಗಳಲ್ಲೂ ಕೂಡ ಅದು ಇರಬಹುದು ಆದ್ರೆ ಹೊರಗೆ ಬಂದಿಲ್ಲ ಯಾವುದು ಕೂಡ ಕರ್ನಾಟಕದಲ್ಲಿ ಮೊದಲಿಗೆ ಇದು ಹೊರಗೆ ಬಂದಿದೆ ಹಾಗಾಗಿ ಬೇರೆ ರಾಜ್ಯಗಳಲ್ಲೂ ಕೂಡ ಹೆಜ್ಜೆತ್ಕೊಳ್ಬೇಕಾಗತ್ತೆ ಇಲ್ಲೇನಾದ್ರೂ ಈ ರೀತಿಯಾದಂತಹ ಸಂಸ್ಥೆಗಳು ಮತದಾರರ ಡಾಟಾ ಸಂಗ್ರಹ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದಾರ ಹೇಗೆ ಪತ್ತೆ ಹಚ್ಚಬೇಕಾಗತ್ತೆ ಬೇರೆ ರಾಜ್ಯಗಳಲ್ಲೂ ಕೂಡ ಆ ರೀತಿಯಾಗಿದ್ರೆ ಇಲ್ಲದೆ ಹೋದ್ರೆ ಅಲ್ಲೂ ಕೂಡ ಸಮಸ್ಯೆಗಳು ಶುರುವಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಚುನಾವಣಾ ಆಯುಕ್ತರಿಗೆ ದೂರನ್ನ ಸಲ್ಲಿಕೆ ಮಾಡಲಾಗತ್ತೆ ಕೇಂದ್ರ ಚುನಾವಣಾ ಆಯೋಗ ಯಾವ ರೀತಿಯಾದಂತ ಒಂದು ತನಿಖೆಯನ್ನ ಮಾಡುತ್ತೆ ತಪ್ಪು ಮಾಡಿದವ್ರ ಮೇಲೆ ಯಾವ ರೀತಿಯಾದಂತ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ ದಶರಥ್ ಯಾಕಂದ್ರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೇಳಿದ್ರು ಡಿ ಕೆ ಶಿವಕುಮಾರ್ ನಿನ್ನೆ ದೆಹಲಿಗೆ ತೆರಳುವಂತ ಸಂದರ್ಭದಲ್ಲಿ ಚಿಲುಮೆ ಸಂಸ್ಥೆ ಒಂದೇ ಅಲ್ಲ ರಾಜ್ಯದಲ್ಲಿ ಮತ್ತು ಬೇರೆ ಸಂಸ್ಥೆಗಳು ಕೂಡ ಈ ರೀತಿಯಾಗಿ ಮಾಡಿರುವಂತದ್ದು ನಮ್ಗೆ ಮಾಹಿತಿಗಳನ್ನ ನಾವು ಸಂಗ್ರಹ ಮಾಡಿದ್ದೇವೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಬೇರೆ ಸಂಸ್ಥೆಗಳು ಕೂಡ ಈ ರೀತಿಯಾಗಿ ವೈಯಕ್ತಿಕ ಡಾಟಾ ಕಲೆಕ್ಟ್ ಮಾಡುವಂತ ಒಂದು ಪ್ರಯತ್ನ ಮತ್ತೊಂದು ಕಡೆ ಶಾಸಕರು ಇರ್ಬೋದು ಅಥವಾ ಕಾರ್ಪೊರೇಟರ್ಗಳಿರ್ಬೋದು ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿರ್ಬೋದು ಇವರಿಗೆ ಮುಂದೆ ನಾವೇ ನಿಮ್ಮನ್ನ ಗೆಲ್ಸೋದಕ್ಕೆ ಯಾವ ರೀತಿಯಾದಂತ ಒಂದು ಅವಕಾಶಗಳನ್ನ ಮಾಡಬಹುದು ಈ ರೀತಿಯಾಗಿ ನಿಮ್ಮ ಕ್ಷೇತ್ರಗಳಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿದ್ದೇವೆ ಇದನ್ನ ಮುಂದಿಟ್ಕೊಂಡು ನೀವು ಗೆಲ್ಲೋದಕ್ಕೆ ಲೆಕ್ಕಾಚಾರಗಳನ್ನ ಹಾಕ್ಬೋದು ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ಬಹುದು ಅಂತೇಳಿ ಆ ವೈಯಕ್ತಿಕ ಡಾಟಾಗಳನ್ನ ಅವರಿಗೆ ಮಾಡ್ಕೊಳ್ಳುವಂತ ಅವಕಾಶಗಳು ಕೂಡ ಇದೆ ಸಾಧ್ಯತೆಗಳು ಕೂಡ ಇದೆ ಅದನ್ನು ಕೂಡ ತಳ್ಳಿ ಹಾಕೋದಕ್ಕಾಗೋದಿಲ್ಲ ಮತ್ತೊಂದು ಕಡೆ ಈ ವೈಯಕ್ತಿಕ ಮಾಹಿತಿಯನ್ನ ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಿಗೂ ಕೂಡ ಇದನ್ನ ಮಾರಾಟ ಮಾಡ್ಕೊಳ್ಬಹುದು ಯಾಕೆಂದ್ರೆ ಬೇರೆ ಬೇರೆ ಉದ್ದೇಶಗಳಿಗ ಅವಕಾಶಗಳು ಕೂಡ ಇದೆ ಹಾಗಾಗಿ ಇದಕ್ಕೆ ಕಡಿವಾಣ ಹಾಕದೆ ಹೋದ್ರೆ ಇದು ಮುಂದೆ ಇಡೀ ದೇಶಾದ್ಯಂತ ವ್ಯಾಪಿಸಿದ್ದೆ ಆದ್ರೆ ಆಗ ಪ್ರಜಾಪ್ರಭುತ್ವಕ್ಕೂ ಕೂಡ ಇದು ಒಡೆತ ಬೀಳುತ್ತೆ ಮತದಾನದ ಹಕ್ಕನ್ನು ಕೂಡ ಕಿತ್ಕೊಂಡಂಗಾಗತ್ತೆ ಜನರಿಗೂ ಕೂಡ ಇದು ಮೋಸ ಮಾಡ್ದಂಗಾಗತ್ತೆ ಮತ್ತೆ ರಾಜಕೀಯ ಪಕ್ಷಗಳಿಗೂ ಕೂಡ ಇದರಿಂದ ಸಮಸ್ಯೆ ಮುಂದೆ ಶುರುವಾಗತ್ತೆ ದಶರಥ್ ಹಾಗಾಗಿ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು ಗಮನವನ್ನ ಹರಿಸ್ಬೇಕು ಕೇಂದ್ರ ಚುನಾವಣಾ ಆಯೋಗ ಇದನ್ನ
ಪರಿಶೀಲನೆ ಮಾಡಿ ಯಾರು ತಪ್ಪು ಮಾಡಿದರೆ ಅವರ ವಿರುದ್ಧವಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮ ಡೀಟೇಲ್ಸ್ ಗೆ.